Hello children, how are you? I think all of you good, okay? So, welcome to our Hindi class. Class 1st standard, subject Hindi, our lesson number 2, our session 1st. Oh God, 2 months already. Yerdu thingalu kaladoyitu, adu navu innu lesson number 2 alidivi. Hoda? Lesson number 2 alidivala? But, lesson number 1 is a big lesson. Lesson number 1 ಏನಿತ್ತು ಬಹಳಷ್ಟು ದೊಡ್ಡದಾಗಿತ್ತು ಮಕ್ಕಳೇ ಹೌದಲ್ವಾ ಯಾಕಂದ್ರೆ ಅದರಲ್ಲಿ ನಾವು ಸ್ವರಗಳನ್ನು ವ್ಯಂಜನಗಳನ್ನು ಸ್ಟಡಿ ಮಾಡಿ ಬಂದಿದ್ದೀವಿ ಹೌದಾ ಇವತ್ತು ನಾವು ಒಂದು ಸಣ್ಣದಾದಂಥ ಒಂದು ಸಣ್ಣದ ಒಂದಿಷ್ಟೇ ಸ್ಮಾಲ್ ಒಂದು ಪೋಯಮ್ ಹೇಳ್ತೀನಿ ಓಕೆ ಸೊ ಕೇಳ್ರಿ ಸುನ್ 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 ಮಧುರ ಗೀತ ಸುನ್ ಮೀಠಿ ಮೀಠಿ ಧುನ್ ಯಹ ಧುನ್ ಸುನ್ 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 ಮಧುರ ಗೀತ ಸುನ್ ಯಹ ಧುನ್ ಸುನ್ ಮೀಠಿ ಮೀಠಿ ಧುನ್ ಬುನ್ 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 ಏಕ ಗೀತ ಬುನ್ 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 ಏಕ ಗೀತ ಬುನ್ ಅಕ್ಷರ ಅಕ್ಷರ ಬುನ್ ಮೀಠ ಮೀಠ ಬುನ್ 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 ಏಕ ಗೀತ ಬುನ್ ಅಕ್ಷರ ಅಕ್ಷರ ಬುನ್ ಮೀಠ ಮೀಠ ಬುನ್ ಸುನ್ 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 ಮಧುರ ಗೀತ ಸುನ್ ಯಹ ಧುನ್ ಸುನ್ ಮೀಠ ಮೀಠ ಧುನ್ ಮೀಠ ಮೀಠ ಧುನ್ ಮೀಠ ಮೀಠ ಧುನ್ ಹೌದಲ್ಲ ಮಕ್ಕಳೇ ಹೇಗಿದೆ ನೋಡ್ರಿ ಮಧುರ ಮಧುರ ಬುನ್ ಬುನ್ ಅಂತಂದ್ರೇನು ಅಕ್ಷರಗಳನ್ನ ಬರೀರಿ ಅಂತ ಎಂಥವು ಮೀಠ ಮೀಠ ಸುಂದರ ಸುಂದರವಾದಂತ ರುಚಿ ರುಚಿಯಾದಂಥ ಅಕ್ಷರಗಳು ಹೌದಾ ರುಚಿ ರುಚಿಯಾದಂಥ ಅಕ್ಷರಗಳು ಅಂತಂದ್ರೆ ಏನಿಲ್ಲಿ ಅದಕ್ಕೆಲ್ಲ ನಿಮಗೆ ಸಕ್ಕರೆ ಬೆಲ್ಲ ಎಲ್ಲ ಸೇರ್ಸ್ ಮಾಡ್ಬೇಕಾ ಇಲ್ಲ ಸೊ ಅದನ್ನ ಹೇಗೆ ಬರಿಬೇಕು ಅಂತಂದ್ರೆ ಸುಂದರ ಬರವಣಿಗೆಯೇ ಒಂದು ಏನಪ್ಪ ಅಂತಂದ್ರೆ ಒಂದು ಮೀಠಿ ಅಕ್ಷರ ಅಂದ್ರೆ ಸಿಹಿಯಾದ ಅಕ್ಷರ ಅಂತ ನಾವು ಹೇಳ್ತೀವಿ ಹೌದಾ ಒನ್ಸ್ ಅಗೇನ್ ಇನ್ನೊಂದೇ ಸರಿ ಅದನ್ನ ರಿಪೀಟ್ ಮಾಡ್ತೀನಿ ಮಕ್ಕಳೇ ನೀವು ಅಂದ್ರೆ ಸುನ್ 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 ಮಧುರ ಗೀತ ಸುನ್ ಯಹ ಧುನ್ ಸುನ್ ಮೀಠಿ ಮೀಠ ಧುನ್ ಬುನ್ 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 ಏಕ ಗೀತ ಬುನ್ ಅಕ್ಷರ ಅಕ್ಷರ ಬುನ್ ಮೀಠ ಮೀಠ ಬುನ್ ಓಕೆ ಹೇಗಿದೆ ಚೆನ್ನಾಗಿದೆಯಲ್ಲ ಓಕೆ ಚಿಲ್ಡ್ರನ್ ಸೊ ಲೆಟ್ ಸ್ಟಾರ್ಟ್ ಅವರ್ ಲೆಸನ್ ಯಾವ ಲೆಸನ್ ಸ್ಟಾರ್ಟ್ ಮಾಡೋಣ ಚಿಲ್ಡ್ರನ್ ಇವತ್ತು ನಾವು ಓಕೆ ಲೆಸನ್ ನಂಬರ್ 2 ಲೆಸನ್ ನಂಬರ್ 2 ಅಲ್ಲಿ ಇದೆ ನಮಗೆ ಹಿಂದಿ ವರ್ಣಮಾಲಾ ಏನಿದೆ ಚಿಲ್ಡ್ರನ್ ಇಲ್ಲಿ ಹಿಂದಿ ವರ್ಣಮಾಲಾ ದ ಹಿಂದಿ ಅಲ್ಫಾಬೆಟ್ ಹೌದಾ ಸೊ ಸ್ಟಾರ್ಟ್ ಮಾಡೋಣ ಹಿಂದಿ ವರ್ಣಮಾಲಾ ಲೆಸನ್ ನಂಬರ್ 2 ಹಿಂದಿ ವರ್ಣಮಾಲಾ ಸೊ ಅಲ್ಫಾಬೆಟ್ ಅಂತ ಕರಿತೀವಿ ನಾವೀಗ ಸೊ ಹಿಂದಿ ಅಲ್ಫಾಬೆಟ್ ಹೌದಲ್ಲ ಚಿಲ್ಡ್ರನ್ ಅಲ್ಫಾಬೆಟ್ ಸೊ ವರ್ಣಮಾಲಾ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ವರ್ಣಮಾಲಾ ಅಂತಂದ್ರೆ ಏನು ಓಕೆ ಮಾಲೆ ಮಾಲೆಯನ್ನ ಹಾಕೊಳ್ತೀವಲ್ಲ ನಾವು ಅದು ಮಾಲಾ ಓಕೆ ಸೊ ಇಲ್ಲಿ ಮಾಲಾವನ್ನ ಹಾಕೊಳ್ತೀವಿ ಅಂದ್ರೆ ಮಾಲಾ ಹೇಗಿರುತ್ತೆ ಮಕ್ಕಳೇ ಈಗೇನು ಬಿಡ್ರಿ ಎಲ್ಲನೂ ಸಣ್ಣದು ದೊಡ್ಡದು ಉದ್ದದ್ದು ಚಿಕ್ಕದು ಎಲ್ಲ ತರ ಮಾಲೆಗಳನ್ನ ನಾವೀಗ ನೋಡ್ತೀವಿ ಆದ್ರೆ ಒಂದು ಸುಂದರವಾದ ಒಂದು ಮಾಲೆ ರೆಡಿ ಆಗ್ಬೇಕು ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ನೀಟಾಗಿ ಮಾಡಬೇಕು ಹೌದಲ್ವಾ ಸೊ ಏನಪ್ಪ ಇಲ್ಲಿ ಇದು ದೀಪ ಅಂತ ತಿಳ್ಕೊಬೇಡಿ ಇದನ್ನ ನಾವು ಏನ್ ಮಾಡ್ಬೇಕೀಗ ಮಾಲೆ ಸುಂದರವಾದಂತ ಒಂದು ಇದು ಮಾಲೆ ಅಂತ ತಿಳ್ಕೊಡ್ರಿ ಹಾಗಾದ್ರೆ ಇದರಲ್ಲಿ ಏನ್ ಹಾಕೋಣ ನಾವು ಮಾಲೆಯಲ್ಲಿ ಓಕೆ ಮುತ್ತುಗಳನ್ನ ಹಾಕೋಣ ಹೂವುಗಳನ್ನ ಹಾಕೋಣ ಯಾವುದು ಬಿಡಿಸ್ತಗೊಳ್ರಿ ಹೌದಾ ಸೊ ಏನೇ ಹಾಕಿದ್ರು ಆ ಮಾಲೆ ಸುಂದರವಾಗಿರ್ಬೇಕಲ್ಲ ಸೊ ನಾವೇನ್ ಮಾಡೋಣ ಈಗ ಹಿಂದಿ ವರ್ಣಮಾಲಾ ಅಂತಂದ್ರೇನು ಈ ಮಾಲೆಗಳಲ್ಲಿ ನಾವು ವರ್ಣಗಳನ್ನ ಹಾಕೋಣ
ವರ್ಣ ಎಂಬ ಹೂವುಗಳನ್ನು ಹಾಕೋಣ. ಅಂದ್ರೆ ವರ್ಣಗಳು ಅಂತಂದ್ರೆ ಯಾವುವು ಹೇಳಿ ನೋಡೋಣ. ವರ್ಣಗಳು ಅಂತಂದ್ರೆ ಯಾವುವು? ವರ್ಣ ಅಂತಂದ್ರೆ ಅಕ್ಷರ. ವರ್ಣ ಅಂತಂದ್ರೆ ಏನು? ಅಕ್ಷರ. ಈಗ ನಾನು ಹಾಕ್ತೀನಿ ಇಲ್ಲಿ ಏನಪ್ಪ ಅಂತಂದ್ರೆ ಖ ಹಾಕ್ತೀನಿ, ಖ ಹಾಕ್ತೀನಿ, ಗ ಹಾಕ್ತೀನಿ, ಘ, ಚ, ಛ, ಜ, ಝ, ಟ, ಠ, ಡ, ಡ, ನ. ಕರೆಕ್ಟ್ ಚಿಲ್ಡ್ರನ್? ನೋಡ್ರಿ ವರ್ಣ ಮಾಲ ಕ ಖ ಗ ಘ ನ ಚ ಛ ಜ ಜ ನ ಟ ಟ ಡ ಡ ನ ತ ತ ದ ದ ನ ಪ ಪ ಪ ಪ ಮ ಎರಲ ವಶ ಶ ಸ ಹ ಳ ಕ್ಷ ಜ್ಞ. ಹೇ ಕಾಣಿಸ್ತಾ ಇದೆ ವರ್ಣಮಾಲೆ, ಹೌದಾ? ಸೊ ನಾವು ಅಕ್ಷರಗಳನ್ನ ಸರಿಯಾಗಿ ಜೋಡಿಸ್ಬೇಕು ಅನ್ನೋದೇ ಇದರ ಅರ್ಥ. ಗೊತ್ತಾಯ್ತಲ್ಲ, ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿದರೆ ಮಾತ್ರ ಅದು ಪೂರ್ಣವಾದಂತ ಅರ್ಥವನ್ನ ಪಡೆದುಕೊಳ್ತೈತಿ. ಇಲ್ಲಾಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಕಟ್ಟಾಗಿರುವಂತ ಮಾಲೆ ಹಾಕ್ರಿ, ಎಲ್ಲ ಹರಿದಿದ್ದ ಮಾಲೆಗಳನ್ನ ಹಾಕ್ರಿ ನೋಡ, ಹೂಗಳನ್ನ ಹಾಕ್ರಿ ನೋಡೋಣ, ಕೂಡುತ್ತಾ? ಕೂಡೋದಿಲ್ಲ. ಫುಲ್ ಆದಂತ ಒಂದು ಸುಂದರವಾದಂತ ಹೂವು ಇದರಲ್ಲಿ ಹಾಕಿದ್ರೆ ಮಾತ್ರ ಒಂದು ಸುಂದರವಾದಂತ ಮಾಲೆ ಆಗಕ್ಕೆ ನಾವು ರೆಡಿ ಮಾಡ್ತೀವಿ. ಅದಕ್ಕೆ ಹೇಳ್ತೀವಿ ವರ್ಣಮಾಲಾ ಅಂತಂದ್ರೆ ಏನು? ಇವು ವರ್ಣಗಳು. ವರ್ಣ ಅಂತಂದ್ರೆ ಅಕ್ಷರ. ಏನ್ ಚಿಲ್ಡ್ರನ್ ಇದು? ವರ್ಣ ಅಂತಂದ್ರೆ ಅಕ್ಷರ ಅಂತ ನಾವು ಹೇಳ್ತೀವಿ. ಸೊ ಅಕ್ಷರ ಮಾಲೆ ಕನ್ನಡದಲ್ಲಿ ಹೇಳ್ತೀವಿ ನಾವು, ಕನ್ನಡ ಅಕ್ಷರ ಮಾಲೆ. ಹಾಗೆ ಹಿಂದಿಯಲ್ಲಿ ಹಿಂದಿ ವರ್ಣ ಮಾಲಾ ಅಂತ ನಾವು ಕರಿತೀವಿ. ಓಕೆ ಚಿಲ್ಡ್ರನ್? ಸೊ ಹಾಗಾದ್ರೆ ಈಗ ಮಾಲಾ ಅಂತಂದ್ರೆ ಗೊತ್ತಾಯ್ತಲ್ಲ, ಅಕ್ಷರಗಳನ್ನ ಪೋಣಿಸುವುದು, ಅಕ್ಷರಗಳನ್ನ ಜೋಡಿಸುವುದು ಅಂತ ಅರ್ಥ, ಹೌದಾ? ಯಾವ ಅಕ್ಷರಗಳನ್ನ ನಮ್ಮ ಹಿಂದಿ ವರ್ಣಮಾಲೆಯಲ್ಲಿ ಯಾವ್ಯಾವ ಅಕ್ಷರಗಳಿದಾವು ನೋಡೋಣ. ಈಗ ಎಲ್ಲಿ ನೋಡ್ರಿ, ಅದಿಂದ ಅಮ್ಮ ಹಾವರೆಗೆ, ಕ ದಿಂದ ಹಳಕ್ಷಜ್ಞವರೆಗೆ. ಅದಿಂದ ಅಮ್ಮವರೆಗೆ ಸ್ವರಗಳು, ಕ ದಿಂದ ಹಳಕ್ಷಜ್ಞವರೆಗೆ ವ್ಯಂಜನಗಳು. ಗೊತ್ತಾಯ್ತಲ್ಲ, ಇವು ಸ್ವರಗಳು, ಇವು ವ್ಯಂಜನಗಳು. ಸೊ ಸ್ವರಗಳು ಮತ್ತು ವ್ಯಂಜನಗಳು ನೋಡ್ರಿ ಎಷ್ಟು ಡಿಫ್ರೆಂಟ್ ಇದೆ. ಸ್ವರಗಳಲ್ಲಿ ಎಷ್ಟು ಸ್ವರಗಳದವು, ವ್ಯಂಜನಗಳಲ್ಲಿ ಎಷ್ಟು ವ್ಯಂಜನಗಳದವು, ನಾನು ನಿಮ್ಗೆ ಅದನ್ನ ಆಮೇಲೆ ಹೇಳ್ತೀನಿ. ಸೊ ನಾನು ನಿಮಗೆ ಇದನ್ನ ಮೈಂಡ್ ಮ್ಯಾಪ್ ಅಂತ, ವರ್ಣಮಾಲಾ ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪ್ ಅಂತ ಒಂದು ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತೀನಿ ಮಕ್ಕಳು, ಅದನ್ನ ನೀವು ಆಮೇಲೆ ಮಾಡುವಂದ್ರೆ. ಸೊ ಈಗ ನೋಡ್ರಿ ಇಲ್ಲಿ ಏನಿದೆ, ಇದು ಸ್ವರಗಳು. ಅ ಈ ಊ ಉ ಎ ಐ ಓ ಔ ಅಂ ಅಹ್ಹಾ, ಹೌದಾ? ಅಹ್ಹಾ ಅಂತ ಕರಿತೀವಿ ಮಕ್ಕಳು ನಾವು, ಅಹ್ಹಾ. ಹಾಗಾದ್ರೆ ಇವುಗಳಿಗೆ ನಾವೇನಂತ ಕರಿತೀವಿ? ಸ್ವರ. ಏನಂತ ಕರೆದ್ವಿ ನಾವು ಇವುಗಳಿಗೆ? ಸ್ವರ ಅಂತ ಕರೆದ್ವಿ, ಹೌದಾ? ಇವು ಸ್ವರಗಳು. ಹಂಗಂದ್ರೆ ಕ ಖ ಗ ಘ ಙ, ಚ ಛ ಜ ಝ ಞ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ ಕ್ಷ ಜ್ಞ ಶ್ರ. ಕರೆಕ್ಟ್. ಸೊ ನೀವು ಇವುಗಳನ್ನ ಪ್ರೊನೌನ್ಸ್ ಕರೆಕ್ಟ್ ಆಗಿ ಮಾಡ್ಬೇಕು. ಕ ಖ ಗ ಘ ಚ ಛ ಜ ಝ ಟ ಠ ಡ ಢ ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ ಕ್ಷ ಜ್ಞ ಶ್ರ ತ್ರ. ಗೊತ್ತಾಯ್ತಾ, ಇವು ಸ್ವರಗಳು, ಇವು ವ್ಯಂಜನಗಳು ಮಕ್ಕಳೇ. ಸೊ ಈಗ ಆಲ್ರೆಡಿ ನಾವು ಇವನ್ನೆಲ್ಲ ಫಸ್ಟ್ ಲೆಸನ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ಹೌದಾ? ಇಲ್ಲಿ ನೋಡ್ರಿ ಏನಿದೆ ಇಲ್ಲಿ, ಆಓ ದೊಹರಾಯೇ, ದೊಹರಾನ ಮತ್ಲವೇ ರಿಪೀಟ್ ಕರ್ನ. ದೊಹರಾನ ಅಂದ್ರೇನು? ರಿಪೀಟ್ ಆಗಿ ಓದುದು, ಖಾಲಿ ಸ್ಥಾನ ಬರೆಯೇ. ಇಲ್ಲಿ ಸ್ವರಗಳನ್ನ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ಪೇಜ್ ನಂಬರ್
48 ಅಲ್ಲಿ ಸ್ವರಗಳನ್ನ ಕೊಟ್ಟಿದ್ದಾರೆ, ಆದ್ರೂ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದೊಂದು ಅಕ್ಷರಗಳನ್ನ ಬಿಟ್ಟಿದ್ದಾರೆ, ಅವುಗಳನ್ನ ನಾವು ತುಂಬಬೇಕು. ಅ ಆ ಇ ಈ ಉ ಋ ಎ ಐ ಓ ಔ ಅಂ ಅಹ. ಹೌದಾ? ಈಗ ಇವು ಸ್ವರಗಳಂತೂ ನೋಡಿದ್ವಿ, ವ್ಯಂಜನ ಅಕ್ಷರಗಳನ್ನು ಸೇಮ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕ ಖ, ಇಲ್ಲಿ ಖ ಕೊಟ್ಟಿದ್ದಾರೆ, ಕ ಕೊಟ್ಟಿಲ್ಲ, ನಾವೇ ಬರಿಬೇಕು. ಇಲ್ಲಿ ಯಾವ ಅಕ್ಷರಗಳು ಮಿಸ್ ಆಗಿದಾವಲ್ಲ ಆ ಅಕ್ಷರಗಳನ್ನ ನಾವಿಲ್ಲಿ ಬರಿಬೇಕು. ಹಾಗಾದ್ರೆ ಯಾವ ಅಕ್ಷರಗಳು ಇಲ್ಲಿ ಮಿಸ್ ಆಗಿರ್ತಾವ ಮಕ್ಕಳ, ಇಲ್ಲಿ ಮಿಸ್ ಆಗಿರ್ತಾವ ಅಂತಂದ್ರೆ ಏನು? ಹಾ, ಮಿಸ್ಸಿಂಗ್ ದ ಲೆಟರ್ಸ್. ಹೌದಾ? ಇಲ್ಲಿ ಅಕ್ಷರಗಳನ್ನ ನಾವು ಐಡೆಂಟಿಫೈ ಮಾಡಿ ಬರಿಬೇಕು. ಯಾವ ಅಕ್ಷರಗಳನ್ನ ಬರಿಬೇಕು? ಇಲ್ಲಿ ನೋಡ್ರಿ, ಇಲ್ಲಿ ಖ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಖ ಬರ್ದಿಲ್ಲ ಅವ್ರು, ನಾವು ಕ ಬರಿಬೇಕು. ಕ ಖ ಗ ಘ ಙ ಚ ಛ ಜ ಝ ಯ ಟ ಠ ಡ ಡ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಕ್ಷತ್ರ ಜ್ಞ. ಎಷ್ಟು ಇದಾವ ಮಕ್ಕಳೇ ಅವು? ಎಣಿಸ್ ರೀ ನೋಡೋಣ, ಕೌಂಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 33 34 35 36 37 but ಇಲ್ಲಿ ಮತ್ತು ನ ಇದನ್ನ ತೆಗೆದ್ರೆ ಎಷ್ಟಾಗುತ್ತೆ 35 ಆಗುತ್ತೆ. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಎ ಸ್ವರ ಔರ್ ಎ ವ್ಯಂಜನ. ಓಕೆ, ಸೊ ಆಕೋ ಎ ಪ್ರಾಕ್ಟೀಸ್ ಕರ್ನಾ, ಇಸ್ಮೇ ಕುಚ್ ಬಿ ಡೌಟ್ ನೈ ಎ ಕ್ಯೂ. ಓಕೆ, ನಿಮ್ಗೆ ಏನೂ ಡೌಟ್ ನೈ ಇಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡ್, ಸಾರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಕಲಿತಾ ಇದ್ದೀರಾ ಈಗ. ಆಮೇಲೆ ನಾವು ಇವು ಎಲ್ಲ ಅಕ್ಷರಗಳ ಬಗ್ಗೆ, ಈ ಎಲ್ಲ ವರ್ಣಗಳ ಬಗ್ಗೆ ಆಲ್ರೆಡಿ ನಾವು ಯಾವಾಗ ಆನ್ಲೈನ್ ಕ್ಲಾಸ್ ಅವತ್ತಿಂದನೂ ನಾವು ಸ್ವರ ಮತ್ತು ವ್ಯಂಜನಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಸೊ ನಿಮಗೆಲ್ಲ ಇದು ಈಸಿ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳು. ಹೌದಲ್ಲ, ಈಸಿ ಇದೆಯಲ್ಲ. ಸೊ ಹಾಗಾದ್ರೆ ಸ್ವರಗಳು ಮತ್ತು ವ್ಯಂಜನಗಳು ಇವು ಎರಡನ್ನು ನೀವೇನ್ ಮಾಡಬೇಕು, ಟೆಕ್ಸ್ಟ್ ಬುಕ್ ವಿತ್ ಹೋಮ್ ವರ್ಕ್ ಬುಕ್ ಅಲ್ಲಿ ಬರೀಬೇಕು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್, ಐ ನೋ ಏನು ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನೀವೆಲ್ಲ ಮುದ್ದು ಮಕ್ಕಳು, ಇನ್ನು ಚಿಕ್ಕವರಿದ್ದೀರಾ, ಆದ್ರಿಂದನೇ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಆಮೇಲೆ ಇನ್ನೊಂದು, ನಾವು ಯಾವುದೇ ಹೋಮ್ವರ್ಕ್ ಅನ್ನ ಕೊಟ್ಟರೂ ಕೂಡ ನೀವು ಪೇರೆಂಟ್ಸ್ ಕಡೆಯಿಂದ ಬರೆಸಬಾರ್ದು. ಒಂದು ಫಸ್ಟ್, ಸೆಕೆಂಡ್ ಒನ್, ಹೋಮ್ವರ್ಕ್ ಅನ್ನ ಟಿ ವಿ ನೋಡ್ತಾ ಬರಿಬಾರ್ದು. ಸೆಕೆಂಡ್ ಒನ್ ಹೋಮ್ವರ್ಕ್ ಅನ್ನ ಊಟ ಮಾಡ್ತಾ ಮಾಡ್ತಾ ಬರಿಬಾರ್ದು. ನೋಡಿ, ಇಲ್ಲಿ ಈ ಪ್ಲೇಟ್ ಅನ್ನು ತಿರ್ತಿರ್ತೀರಾ, ಬರಿತಿರ್ತೀರಾ, ಈ ತರ ಮಾಡಬಾರ್ದು. ಯಾಕಂತಂದ್ರೆ ಮಕ್ಕಳೇ ನೋಡ್ರಿ, ಹೋಮ್ವರ್ಕ್ ಅನ್ನ ಸಪ್ರೇಟ್, ಅದೇ ಸಪ್ರೇಟ್ ಆಗಿ ಟೈಮ್ ಅನ್ನ ಇಟ್ಕೊಳ್ಳಿ, ಅವಾಗಲೇ ಬರೀರಿ. ಓಕೆ, ಟಿ ವಿ ನೋಡ್ತಾ ಬರೆಯಕ್ಕಾಗಲ್ಲ, ಯಾಕಂದ್ರೆ ಅಕ್ಷರಗಳನ್ನ ಪ್ರನೌನ್ಸ್ ಮಾಡಿ ಬರೀಬೇಕು, ಉಚ್ಚಾರ ಮಾಡ್ಬೇಕಲ್ಲ. ಕ ಬರೀತೀರಾ, ಮುಂದೆ ಟಿ ವಿ ನೋಡ್ತಾ ಇನ್ನೊಂದು ಕ ಬರೀತೀರಾ, ಬಟ್ ಅದ್ರ ಕ ಖ ಗ ಘ ಈ ರೀತಿಯಾಗಿ ಪ್ರನೌನ್ಸಿಯೇಷನ್ ಮಾಡ್ತಾ ಮಾಡ್ತಾ ಅಕ್ಷರಗಳನ್ನು ಬರೀಬೇಕು. ಓಕೆ ಚಿಲ್ಡ್ರನ್? ಸೊ ಡಿಯರ್ ಪೇರೆಂಟ್ಸ್, ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಹೋಮ್ವರ್ಕ್ ಮಾಡುವಾಗ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿರಿ ಪ್ಲೀಸ್. ಅವ್ರು ಏನು ಬರಿತಾ ಇದ್ದಾರೆ, ಹೇಗೆ ಬರಿತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇರಿ ಮಕ್ಕಳೇ. ಓಕೆ ಚಿಲ್ಡ್ರನ್? ಸೊ ಆಲ್ ಆಫ್ ಯು ರೈಟ್ ಸ್ವರ ಆ್ಯಂಡ್ ವ್ಯಂಜನ ವೆರಿ ನೀಟ್ಲಿ. ಓಕೆ, ಸೊ ಟುಡೇಸ್ ಲಾಸ್ಟ್ ಹಿಂದಿ ಆಲ್ಫಾಬೆಟ್. ಸೊ ಈಗ ನಿಮಗೆ ಹೋಮ್ವರ್ಕ್. ಓಕೆ, ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ, ನೆಕ್ಸ್ಟ್ ನಾವು ಹೋಗೋಣ ನೆಕ್ಸ್ಟ್ ಲೆಸನ್ ಅಲ್ಲಿ. ಹೌದಲ್ಲ? ಓಕೆ, ಹೋಮ್ವರ್ಕ್ ಏನು ಕೊಡ್ಬೇಕು ನಿಮ್ಗೆ? ಜಾಸ್ತಿ ಕೊಡ್ಬೇಕಾ? 10 ಪೇಜ್ ಹೋಮ್ವರ್ಕ್ ಬೇಕಾ? ಲರ್ನ್ ಆ್ಯಂಡ್ ರೈಟ್ ಪೇಜ್ ನಂಬರ್ 47, 48, 49 ಪೇಜ್ ನಂಬರ್ 48, 49
49. Write one time, sorry, two time in your homework book. Okay, children, learn and write page number 48 and 49. 48 and 49. ಅಂದ್ರೆ ಟೂ ಟೈಮ್ ಯಾಕೆ ಹೇಳಿದೀನಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದ್ಸರಿ ಬರೀಬೇಕು, ಹೋಮ್ ವರ್ಕ್ ಬುಕ್ ಅಲ್ಲಿ ಒಂದ್ಸರಿ ಬರೀಬೇಕು. ಗೊತ್ತಾಯ್ತಲ್ಲ? ಸೊ ಟೂ ಟೈಮ್ ಆಗುತ್ತೆ, ನೀಟಾಗಿ ಬರೀರಿ ಮಕ್ಕಳೇ. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ ಚಿಲ್ಡ್ರನ್, ಬಾಯ್.